ವರ್ಷದಿಗೆ ಲಲಿತಾ ಅವರು ಹೋಗಿದ್ದರು. ನನ್ನ ಫೇಸ್ಬುಕ್ಕಲ್ಲಿ 8 ವರ್ಷಗಳಿಂದ ನಾನು ಬರೀತಾ ಇರೋದು. ಅದರಲ್ಲಿ ಲಲಿತಾ ಅಂತ ಯಾರೇ ಬಂದರೆ ಕೂಡ ಅವರಿಗೆ ಪ್ರಪ್ರಥಮವಾಗಿ ಒಂದು ಹೋಳಿಗೆ ಬರೀತಾ ಇದ್ದೆ. ಅದೇನು ಇವರು ಲಲಿತಾ ಅನ್ನೋರು ಮಾತ್ರ ಹೋಳಿಗೆ ಬರೀತಾರಲ್ಲ ಅಂದರೆ ನನ್ನ ಹೆಂಡತಿ ಹೆಸರು ಲಲಿತಾನೆ. ಇವರು ಲಲಿತಾ ಸಾಹಿತ್ಯ ವೇದಿಕೆ ಮಾಡಿದಾಗ ಅಂದರೆ ಎಂಥ ಒಳ್ಳೇದು ಮಾಡ್ತಾರಲ್ಲ ಹೆಂಡತಿಗೋಸ್ಕರ, ನಿಜವಾಗ್ಲೂ ಇವ್ರ ಜೊತೆಯಲ್ಲಿ ನಾವು ಹೋಗ್ಬೋದು ಅಂದ್ಬಿಟ್ಟು ಬಂದ್ವಿ. ಆಮೇಲೆ ಪಾರ್ಶ್ವನಾಥ್ ಎಲ್ಲ ಸೇರಿದ ಮೇಲೆ ನಮ್ಗೆ ಇದೊಂದು ಜಾತ್ಯಾತೀತವಾಗಿ ಇರೋ ಒಂದು ಗುಂಪು. ಈ ಗುಂಪಿನಲ್ಲಿ ನಾವು ಬಹಳಷ್ಟು ಕೆಲಸ ಮಾಡ್ಬೋದು ಅಂತ ಹೊರಟಾಗ ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಬಹಳಷ್ಟು ಹೆಣ್ಮಕ್ಳು ಸಾಮಾಜಿಕವಾಗಿ ಆಚೆ ಬರ್ತಾ ಇದ್ದಾರೆ. ನಮ್ಮ ಕಾಲದಲ್ಲಿ ಹೆಣ್ಮಕ್ಳು ಯಾವುದೇ ಹೋರಾಟಕ್ಕಾಗಲಿ ಯಾವುದೇ ಸಾಮಾಜಿಕ ಚಿಂತನೆಗಾಗಲಿ ಬರ್ತಾ ಇರಲಿಲ್ಲ, ಮನೆಯಲ್ಲೂ ಬಿಡ್ತಾ ಇರಲಿಲ್ಲ ನಿನಗೆ ಯಾಕೆ ಬೇಕು ಅನ್ನೋರು. ಈಗ ಮಾಡ್ಕೊಂಡು ಬರುವಾಗ ಆ ಕಾಲದಲ್ಲಿ ಅಂದರೆ ಅವಾಗ ನನ್ನ